ಸಂಪುಟ ಸರ್ಕಸ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಕೈ ಹಾಕಿದ್ದಾರೆ. ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಪುನರಚನೆಯ ಬಗ್ಗೆ ಚರ್ಚೆ ಗರಿಗೆ ತೆರೆದಿರುವಂಥದ್ದು. ಸಂಪುಟ ವಿಸ್ತರಣೆ ಪುನರಚನೆ ಫಿಕ್ಸ್ ಎನ್ನುವಂತಹ ಸುಳಿವು ಕೊಟ್ಟಿದ್ದಾರೆ ಸಿಟಿ ರವಿ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅಂತಹದೊಂದು ಸುಳಿವು ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಹೊಗೆಯಾಗಲು ಸುದ್ದಿ ಬರಲು ಕಾರಣ ಬೇಕಿಲ್ಲ, ಸಂಪುಟ ವಿಸ್ತರಣೆ ಪುನರಚನೆಯ ಸುದ್ದಿಗಳು ಬರ್ತಲೇ ಇರ್ತವೆ ಎಂದರು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ. ಬೆಂಕಿ ಇಲ್ಲದೆ ಹೊಗೆಯಾಡುತ್ತಾ ಅಂತ ಕೆಲವರು ಕೇಳ್ತಾರೆ. ರಾಜಕಾರಣದಲ್ಲಿ ಹೊಗೆಯಾಡೋದಕ್ಕೆ ಸುದ್ದಿ ಬರೋದಕ್ಕೆ ಕಾರಣ ಇರಬೇಕು ಅಂತಿಲ್ಲ. ಆಗಾಗ ಸಂಪುಟ ವಿಸ್ತರಣೆ, ಸಂಪುಟ ಪುನರ್ರಚನೆ ಇತ್ಯಾದಿ ಸುದ್ದಿಗಳು ಬರ್ತಾನೆ ಇರ್ತವೆ. ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾವು ಗೋವಾದಲ್ಲಿ ಮತ್ತೆ ನಮ್ಮ ಸರ್ಕಾರವನ್ನು ತರೋದಕ್ಕೆ ಏನು ಬೇಕೋ ಆ ಪ್ರಯತ್ನದಲ್ಲಿ ತೊಡಗಿದ್ದೇವೆ. ನೀವು ಮುಖ್ಯಮಂತ್ರಿಗಳಿಗೆ ಕೇಳಿದರೆ ಯಾವಾಗ ನೀವು ಸಂಪುಟ ವಿಸ್ತರಣೆ ಮಾಡ್ತೀರಿ ಅಂತ ಕೇಳಿದ್ರೆ ಅವರು ಸಮರ್ಥವಾಗಿ ಅದಕ್ಕೆ ಉತ್ತರ ಕೊಡಬಲ್ಲರು. ಸಂಪುಟ ವಿಸ್ತರಣೆ ಮಾಡೋದಿರ್ಬೋದು, ಪುನರ್ರಚನೆ ಮಾಡೋದಿರ್ಬೋದು, ಅದು ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂಥ ಅಧಿಕಾರ. ಅವ್ರನ್ನ ಯಾರನ್ನ ಮಂತ್ರಿ ಮಾಡಬೇಕು, ಯಾರನ್ನ ಕೈ ಬಿಡಬೇಕು, ಅವರು ಪಕ್ಷದ ಪ್ರಮುಖರ ಜೊತೆನಲ್ಲಿ ಸಮಾಲೋಚನೆ ಮಾಡಿ, ವರಿಷ್ಠರ ಜೊತೆನಲ್ಲಿ ಸಮಾಲೋಚನೆ ಮಾಡಿ ನಿರ್ಣಯ ತಗೊಳ್ತಾರೆ. ನಾವು ಈಗ ಅದು ಯಾವುದ್ರ ಬಗ್ಗೆನೂ ನಮ್ಗೆ ಗಮನ ಇಲ್ಲ. ನಾವು ಏನಿದ್ರೂ ಇಲ್ಲಿ ಗೋವಾ ಚುನಾವಣೆಯಲ್ಲಿ ಮಗ್ಧರಾಗಿದ್ದೀವಿ. ಮುಖ್ಯಮಂತ್ರಿಗಳಿಗೆ ಗೊತ್ತು, ನನಗಂತೂ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.